ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಕಡ್ಡಾಯವಾಗಿ ಹಾರಿಸಬೇಕು ಎಂದು ಚಿಕ್ಕೋಡಿ ಪುರಸಭೆಯ ರುವಾರಿ ಜಗದೀಶ್ ಕೌಟಿಮಠ್ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಬಾರಾ ಇಮಾಂ ತೆಕೆಯಲ್ಲಿ ಆಯೋಜಿಸಿದ್ದ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು. ನಾವೆಲ್ಲರೂ ಭಾರತೀಯರು, ಮೊದಲು ದೇಶ, ನಂತರ ಜಾತಿ ಮತ ಪಕ್ಷಭೇದ. 75ನೇ ಸ್ವತಂತ್ರ ಮಹೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತವಾಗಿ 3 ದಿನಗಳ ಕಾಲ ದೇಶದ ಪ್ರತಿಯೊಂದು ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಸಂಕಲ್ಪ ಮಾಡಿದ್ದು, ಈ ನಿಟ್ಟಿನಲ್ಲಿ ಚಿಕ್ಕೋಡಿಯ ಮುಸ್ಲಿಂ ಸಮುದಾಯದ ಜನರು ತಮ್ಮ ತಮ್ಮ ಮನೆಗಳ ಮೇಲೆ ಕಡ್ಡಾಯವಾಗಿ ರಾಷ್ಟ್ರಧ್ವಜ ಹಾರಿಸಬೇಕು ಎಂದರು. ಮೊದಲಿನಿಂದಲೂ ಕೌಟಿಮಠ್ ಕುಟುಂಬದ ಸದಸ್ಯರು ಮುಸ್ಲಿಂ ಸಮುದಾಯದ ಜೊತೆಗೆ ಇದ್ದು ಈಗಲೂ ಸಹ ತಮ್ಮೊಂದಿಗಿದ್ದು ಸದಾ ಮುಸ್ಲಿಂ ಬಾಂಧವರ ಸುಖ ದುಃಖದಲ್ಲಿ ಜೊತೆಯಾಗಿ ಇರುವುದಾಗಿ ಹೇಳಿದರು. ಇಮಾಮ್ ಹುಸೇನ್ ಅವರ ಒಂದು ಯುದ್ಧದಲ್ಲಿ ಮೋಸದಿಂದ ಅವರನ್ನ ಕೊಲೆ ಕೊಂದಾಗ ಇದನ್ನ ಮುಖ್ಯವಾಗಿ ಮುಸ್ಲಿಂ ಬಾಂಧವರು ಶೋಕಿಸುತ್ತ ಆಚರಿಸುವಂತಹ ಹಬ್ಬ. ಅದಕ್ಕೆ ಅದಕ್ಕೆ ಶುಭಾಶಯ ಅಂತೇಳಿ ಹೇಳಕ್ ನಮ್ಗೆ ಇಷ್ಟಪಡಂಗಿಲ್ಲ. ಅದಕ್ಕೆ ಈ ಶೋಕಿಸುವ ಹಬ್ಬಗಳನ್ನ ಯಾವ ರೀತಿ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ. ಸೊ ಸಿದ್ಧಪಡಿ ಕುರಿತು ಯಾಕೆ ಹಿಂದೂ ಮುಸ್ಲಿಂಗೆ ಸಹ कोरोना में दोनों गुजर गए. तो यो मोहरम आए तो शादी का हमेशा एक महीने तक रोज भी करते कैसे करना का योग करना कैसे. लेकिन आज नहीं रहे हमारे साथ. लेकिन मैं समझता हूँ वो नहीं रहे तो भी उनका बेटा है, आप सब है, हमें मिलजुल रहेंगे. ये जो मोहरम जो है कहाँ बंद होते हैं कहाँ मालूम है, लेकिन यहाँ तो चुप में चालू रखेंगे. किस हिसाब से चला रहा उसे आप समझ लो. किसको तकलीफ नहीं होना, किसकी भावना को हमें नजरअंदाज नहीं करना, वो हिसाब से हमें करना होना. कौन सा भी धर्म है किसको तकलीफ दो तो हम भी नहीं बोलना, वो हिसाब से आप चलिए. और जो भी तकलीफ हुआ तो हमें उन सब आपके साथ है, मुझे बल का आपके साथ है. इसकी वजह से और एक अभी हमारा जो बोला है हर मुसलमान के घर के ऊपर रहना, ये मेरी गुजारिश है आपसे. किसी पार्टी का झंडा लगाने के लिए नहीं बोल रहे. तिरंगा तो अपनी जान है, देश तो अपना है. तो हर मुसलमान के घर के ऊपर तिरंगा लहराना. पहला हमारा धर्म अलग अलग रहेंगे, पहला देश. देश होने के बाद अपना धर्म कौन सा है देखेंगे. उसके अस्तित्व कौन आपको दे देगा को सोचो मत. 100 रुपए में झंडा मिलता है. बाजू वाले घर में पैसे तो तुम्हें आपको देना और उसके घर के ऊपर हमें झंडा लगाना था 3 दिन का 13-14 पर्दा. कौन सा धर्म, कौन सा जात, कौन सी पार्टी, क्या संबंध है. हमें सब हिंदुस्तानी है, हमें सब 3 दिन त्योहार खुशी से मानने का. हम सब मिलकर रहे हैं. ये मोहरम बोलकर क्या है, भव्यता की दूसरी नाम है मेरे हिसाब से. उस हिसाब से हम सब मिलजुल के ये मोहरम भी करेंगे. और 75 साल का जो योगदान है ಚಿಕ್ಕೋಡಿಯ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ಮಾತನಾಡಿ, ಚಿಕ್ಕೋಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಮೊಹರಂ ಹಬ್ಬ ಆಚರಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಧಾರ್ಮಿಕವಾಗಿ ಒಂದು ಅನ್ಯೋನ್ಯತೆಯನ್ನ ಸಾರುವಂತಹ ಹಬ್ಬ ಇದು ಮೊಹರಂ. ನಾವೆಲ್ಲ ಸಣ್ಣವರಿದ್ದಾಗ ಫಕೀರ್ಗಳಂತ ಆಗ್ತಿದ್ವಿ ನಾವು.
ಬೇರೆ ಗಾಡಿ ಕಟ್ಟಿಕೊಂಡು ಊರೆಲ್ಲ ತಿರುಗಾಡ್ತಿದ್ವಿ. ನಾವು ಸಣ್ಣದಾಗ ಮಾಡ್ತೀವಿ ಮೊರಂ ಹಬ್ಬ. ನಮಗೆ ನೆನಪಿರುವ ಸಣ್ಣದಾಗ ಜೋರು ಆಚರಣೆ ಮಾಡಿದ ಹಬ್ಬ ಅಂದ್ರೆ ಮೊರಂ ಹಬ್ಬ. ಇಡೀ ಊರು ಜನ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಿದ್ವಿ. ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಈ ಒಂದು ಜಾಗೆಯೊಳಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ಈ ಒಂದು ಹಬ್ಬವನ್ನು ಆಚರಿಸಿ ಎಲ್ಲ ಸಮಾಜ ಬಾಂಧವರಿಗೆ ಶುಭಾಶಯ ಕೋರುವಂತ ವಿನೂತನವಾದಂತಹ ಸಂಪ್ರದಾಯ ಈ ಮೊಟ್ಟ ಮೊದಲನೇದಾಗಿ ಚಪ್ಪೋಳಿ ಶಹರದಲ್ಲಿ ನೋಡಿದೆ ನಾವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷರಾದ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷರಾದ ಸಂಜಯ್ ಕೌಟಿಮಠ್, ತಹಶೀಲ್ದಾರರಾದ ಚಿದಂಬರ್ ಕುಲಕರ್ಣಿ, ಸಿಪಿಐ ರಾಜು ಪಾಟೀಲ್, ಪಿಎಸ್ಐ ಯಮನಪ್ಪ ಮಾಂಗ್, ಗಾವನಾಳೆ ಟಿಪ್ಪು ಗಣೇಶ್ವಾಡಿ, ಸಿದ್ದಪ್ಪ ಡಂಗೇರ್, ಹಸನ್ ಸೈಯದ್, ಸಂಕೇತ್ ಮಾಂಜ್ರೇಕರ್, ಶ್ರೀಕಾಂತ್ ಕಂಬಾರ್, ಎಎಸ್ಐ ಜ್ಯೋತಿ ವಾಲಿಕರ್ ಸೇರಿದಂತೆ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಬಾರಾ ಇಮಾಮ್ ತೆಕೆಯ ಶಕೀಲ್ ಸಾದಿಕ್ ಮಜುಮ್ದಾರ್, ಫಿರೋಜ್ ಮಕಾಂದಾರ್, ಆದಿಲ್ ಮಕಾಂದಾರ್, ನಜೀರ್ ಮಕಾಂದಾರ್, ಅರಿಫ್ ಮಕಾಂದಾರ್, ಇಮ್ರಾನ್ ಮಕಾಂದಾರ್, ಶಬೀರ್ ಘೋರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಯಾವುದೇ ಮುಸ್ಲಿಂ ಸಮಾಜದ ಕಾರ್ಯಕ್ರಮವಿದ್ದರೆ ಎಲ್ಲ ಹಿಂದೂ ಧರ್ಮದವರು ಆಗಿರ್ಬೋದು ಎಲ್ಲ ಧರ್ಮದವರು ಒಟ್ಟಿ ಕೂಡಿ ಕಾರ್ಯಕ್ರಮ ಮಾಡ್ತಿರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಸುಂದರ ಕಾರ್ಯಕ್ರಮ ನಾವೆಲ್ಲರೂ ಜೊತೆಗೂಡಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಪುರಸಭೆ ನಮ್ಮ ಆಡಳಿತ ಮಂಡಳಿ ವಿಶೇಷವಾಗಿ ತಮ್ಮ ಈ ಜೊತೆ ತಮ್ಮ ಜೊತೆ ಇದೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ತಮ್ಮ ಈ ಮುಸ್ಲಿಂ ಸಮುದಾಯ ಜೊತೆ ಯಾವುದೇ ರಾಜಕೀಯ ಸನ್ನಿವೇಶ ಇದ್ದರೂ ಕೂಡ ಇವತ್ತು ವಿಶೇಷವಾಗಿ ಪುರಸಭೆ ಆಡಳಿತ ಮಂಡಳಿ ಅದರಲ್ಲಿ ವಿಶೇಷವಾಗಿ ಕವಟಿಮಠ ಕುಟುಂಬ ತಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ